ಸೋಲಿಸಲು ಜೆಡಿಎಸ್ ಕಾಂಗ್ರೆಸ್ ಒಳ ಒಪ್ಪಂದವನ್ನ ಮಾಡಿಕೊಂಡಿವೆ. ಯಾವ ಕುತಂತ್ರ ಕೂಡ ನಡೆಯೋದಿಲ್ಲ. ಕಾಂಗ್ರೆಸ್ಗೆ ಮೂರನೇ ಸ್ಥಾನ ಖಚಿತ ಅಂತ ಹುಣಸೂರಿನಲ್ಲಿ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ನನ್ನನ್ನು ಸೋಲಿಸೋದಕ್ಕೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಒಳ ಒಪ್ಪಂದ ಮಾಡಿಕೊಂಡಿದೆ, ಬಟ್ ಯಾವ ಕುತಂತ್ರ ಕೂಡ ನಡೆಯೋದಿಲ್ಲ. ಕಾಂಗ್ರೆಸ್ಗೆ ಮೂರನೇ ಸ್ಥಾನ ಖಚಿತ ಅಂತ ಹುಣಸೂರಿನಲ್ಲಿ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಇಲ್ಲಿ ಏನೇ ಕುತಂತ್ರ ಮಾಡಿದ್ರು ಕೂಡ ನನ್ನನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ, ನನ್ನನ್ನ ಶತಾಯಗತಾಯ ಸೋಲಿಸಲೇಬೇಕು ಅಂತ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಒಳ ಒಪ್ಪಂದವನ್ನ ಮಾಡಿಕೊಂಡಿದೆ. ಬಟ್ ಈ ಒಪ್ಪಂದ, ಈ ಒಂದು ತಂತ್ರ ವರ್ಕೌಟ್ ಆಗೋದಿಲ್ಲ. ನಾನ್ ಗೆಲ್ಲೋದು ನಿಶ್ಚಿತ ಅನ್ನುವಂತ ಒಂದು ಮಾತನ್ನ ಹುಣಸೂರಿನಲ್ಲಿ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ನನ್ನನ್ನ ಸೋಲಿಸ್ಬೇಕು ಅಂತ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಹಾಗಾಗಿ ಅವೆರಡೂ ಪಕ್ಷಗಳು ಸೇರಿಕೊಂಡು ಒಳ ಒಪ್ಪಂದವನ್ನ ಮಾಡಿಕೊಂಡಿವೆ. ಬಟ್ ಇಲ್ಲಿ ಅವರ ಒಂದು ತಂತ್ರ ನಡೆಯೋದಿಲ್ಲ, ನನ್ನನ್ನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಒಳ ಒಪ್ಪಂದ ಇಲ್ಲಿ ನಡೆಯೋದಿಲ್ಲ, ಯಾವ ಕುತಂತ್ರ ಕೂಡ ನಡೆಯೋದಿಲ್ಲ ಅಂತ ಹುಣಸೂರಿನಲ್ಲಿ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಹೇಳಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ನಾಯಕರುಗಳು ಒಂದಾಗ್ಬೋದು, ಪಿತೂರಿ ಚಿತಾವಣೆ ಬಿಜೆಪಿ ವಿಶ್ವನಾಥನ್ ಸೋಲಿಸ್ಬೇಕು ಅಂತ. ಆದರೆ ಜೆಡಿಎಸ್ ಕ್ಯಾಂಡಿಡೇಟ್ ಇದ್ದಾರಲ್ಲ ಸೋಮಶೇಖರ್, ಹೊಸದಾಗಿ ರಾಜಕಾರಣಕ್ಕೆ ಬಂದಿದ್ದಾರೆ. ನಾನು ಇಷ್ಟು ಓಟ್ ತಗೊಂಡೇ ತಗೋತೀನಿ ಅನ್ನತಕ್ಕಂಥ ಛಲದಿಂದ ಮುಂದುವರಿತಾ ಇದ್ದಾರೆ. ಕ್ಯಾಂಡಿಡೇಟು ಸವಾಲಾಗಿ ಸ್ವೀಕಾರ ಮಾಡಿದರೆ ಈ ಲೀಡರ್ಗಳು ಒಳ ಒಪ್ಪಂದ ಮಾಡ್ಕೊಂಡು ತಿರುಗ್ತಾ ಇದ್ದಾರೆ ಇವರು ಲೀಡರ್ಗಳು. ಅದೇನು ಆಗಲ್ಲ, ಲೀಡ್ರ್ಗಳ್ದು ಏನು ನಡೆಯಲ್ಲ. ಬಟ್ ಕ್ಯಾಂಡಿಡೇಟ್ ಮತ್ತು ಅದ್ರ ಜೊತೆಗೆ ಪಟ್ಟ ಜೆ ಡಿ ಎಸ್ ಅನ್ನೋರು ಇವ್ರು ಯಾರು ಹೇಳಿದ್ರು ಏನೂ ಆಗಲ್ಲ. ಬಟ್ ಇಲ್ಲಿರೋದೇ ಬಿ ಜೆ ಪಿ ವರ್ಸಸ್ ಜೆ ಡಿ ಎಸ್ ನಡೀತಾ ಇರುತ್ತೆ. ಏನಿಲ್ಲ, ಅವ್ರು ಏನು ವಿಶ್ವನಾಥ್ ಗೆಲ್ಲಬಾರ್ದು, ಅಷ್ಟು ವಿಶ್ವನಾಥ್ ಗೆಲ್ಲಬಾರ್ದು ಅದೊಂದೇ. ಬಟ್ ಗೆಲ್ಸೋಕ್ಕೆ ಸೋಲ್ಸೋಕ್ಕೆ ನೀವ್ಯಾರ್ರಿ ಸ್ವಾಮಿ? ನನ್ನ ಗೆಲ್ಸೋರು ಯಾರು? ಈ ತಾಲೂಕಿನ ಜನರು, ಈ ತಾಲೂಕಿನ ಮತದಾರರು. ಆ ಮತದಾರರು ನನ್ನ ಬಗ್ಗೆ ಮಮಕಾರ ಇಟ್ಕೊಂಡಿದ್ದಾರೆ, ಮತದಾರರು ನನ್ನ ಬಗ್ಗೆ ವಿಶ್ವಾಸ ಪ್ರೀತಿ ಇಟ್ಕೊಂಡಿದ್ದಾರೆ, ಮತದಾರರು ನನ್ನ ಗೆಲ್ಲಿಸೇ ಗೆಲ್ಲಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಹಾಗಾಗಿ ನಾವೇನಿದ್ರು ಕೂಡ ಮತದಾರರು. ಮುಂದೆ ನಾನು ಏನು ಮಾಡ್ತೀನಿ ಅಂತಲೂ ಹೇಳ್ತಾ ಹೋಗ್ತಾ ಇದ್ದೀನಿ ದಿನ. ಇನ್ನು ಪ್ರಚಾರದ ವೇಳೆ ಅನರ್ಹ ಶಾಸಕ ಎಚ್ ವಿಶ್ವನಾಥ್ ಬಹಿರಂಗವಾಗಿಯೇ ಹಣವನ್ನು ಹಂಚಿದ್ದಾರೆ. ಹೊಸರಾಮೇನಹಳ್ಳಿಯಲ್ಲಿ ಪ್ರಚಾರ. ವೆಲ್ಕಮ್ ಬ್ಯಾಕ್. ವೈದ್ಯರ ನಿರ್ಲಕ್ಷ್ಯಕ್ಕೆ ಗರ್ಭಿಣಿ ಸಾವು ಆರೋಪ ಕೇಳಿ ಬಂದಿದ್ದು ಮೃತರ ಸಂಬಂಧಿಕರಿಂದ ಕೊಪ್ಪಳ ಜಿಲ್ಲಾಸ್ಪತ್ರೆಯಲ್ಲಿ ಬಂದ್ ಮಾಡಿಸಲಾಗಿದೆ. ಜಿಲ್ಲಾಸ್ಪತ್ರೆಯ ಗೇಟ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಗರ್ಭಿಣಿ ಸಾವನ್ನಪ್ಪಿದ್ದಾಳೆ ಎನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಹೀಗಾಗಿ ಮೃತರ ಸಂಬಂಧಿಕರು ಕೊಪ್ಪಳ ಜಿಲ್ಲಾಸ್ಪತ್ರೆಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯ ಗೇಟ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಾಗಿಲನ್ನ ಬಂದ್ ಮಾಡಿದ್ರಿಂದ ರೋಗಿಗಳು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾರಣ ಕೊಡೋವರೆಗೂ ನಾವು ಶವವನ್ನ ತೆಗೆದುಕೊಂಡು ಹೋಗಲ್ಲ ಅಂತ ಮೃತರ ಸಂಬಂಧಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಆಸ್ಪತ್ರೆಯಲ್ಲಿ ಗದ್ದಲವನ್ನ ಕೂಡ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಯ ಗೇಟ್ಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಗರ್ಭಿಣಿ ಸಾಯೋದಕ್ಕೆ ಏನ್ ಕಾರಣ, ಸೂಕ್ತವಾದಂತಹ ಕಾರಣ ಕೊಡಿ, ನಮಗೆ ಒಂದು ಕ್ಲಾರಿಟಿ ಸಿಗೋವರೆಗೂ ಕೂಡ ನಾವು ಶವವನ್ನ ತೆಗೆದುಕೊಂಡು ಹೋಗಲ್ಲ ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಆಸ್ಪತ್ರೆಯ ಗೇಟ್ಗಳನ್ನ ಬಂದ್ ಮಾಡಿ ಮೃತರ ಸಂಬಂಧಿಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಇತರ ರೋಗಿಗಳು ಅಲ್ಲಿ ಪರದಾಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಸ್ಪತ್ರೆಯ ಗೇಟ್ಗಳನ್ನ ಬಂದ್ ಮಾಡಿ ಅಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಇನ್ನು ಗದಗ ಆಸ್ಪತ್ರೆ ರೋಗಿಗಳ ನರಳಾಟಕ್ಕೆ ಬ್ರೇಕ್. ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಡಿಎಚ್ಒ. ನ್ಯೂಸ್ 18 ವರದಿ ಬೆನ್ನಲ್ಲೇ ಇದೀಗ ಡಿಎಚ್ಒ ಲಕ್ಷ್ಮೇಶ್ವರ ಭೇಟಿಯನ್ನ ನೀಡಿದ್ದಾರೆ. ಗದಗ ಆಸ್ಪತ್ರೆ ರೋಗಿಗಳ ನರಳಾಟಕ್ಕೆ ಈಗ ಬ್ರೇಕ್ ಬೀಳೋ ಸಾಧ್ಯತೆ ಇದೆ. ಯಾಕಂದ್ರೆ ಆಸ್ಪತ್ರೆಗೆ ಇದೀಗ ಭೇಟಿ ನೀಡಿ ಡಿಎಚ್ಒ ಪರಿಶೀಲನೆಯನ್ನ ನಡೆಸಿದ್ದಾರೆ. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆದ ಬೆನ್ನಲ್ಲೇ ಡಿಎಚ್ಒ ಲಕ್ಷ್ಮೇಶ್ವರ ಭೇಟಿಯನ್ನ ನೀಡಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿಗೆ ಡಿಎಚ್ಒ ತರಾಟೆ ತೆಗೆದುಕೊಂಡಿದ್ದಾರೆ. ಸಿಬ್ಬಂದಿಯ ಬೆವರಿಳಿಸಿದ್ದಾರೆ ಡಿಎಚ್ಒ ಸತೀಶ್.
ಗದಗ ಆಸ್ಪತ್ರೆ ರೋಗಿಗಳ ನರಳಾಟಕ್ಕೆ ಇನ್ನಾದರೂ ಬೇಗ ಬೀಳತ್ತಾ ನೋಡಬೇಕು. ಯಾಕಂದ್ರೆ ಈ ಕುರಿತಂತೆ ನ್ಯೂಸ್ ಏಟಿನ್ ನಲ್ಲಿ ವರದಿ ಪ್ರಸಾರ ಆದ ಬಳಿಕ ಇದೀಗ ಆಸ್ಪತ್ರೆಗೆ ಡಿಎಚ್ಒ ಭೇಟಿ ನೀಡಿದ್ದಾರೆ. ಅಲ್ಲದೆ ಸಿಬ್ಬಂದಿಯ ಬೆವರು ಇಳಿಸಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿಯ ತರಾಟೆ ತೆಗೆದುಕೊಂಡಿದ್ದಾರೆ ಡಿಎಚ್ಒ. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಂತೋಷ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ಆಸ್ಪತ್ರೆ ಅವ್ಯವಸ್ಥೆಯ ಕುರಿತು ನ್ಯೂಸ್ ಏಟಿನ್ ಕನ್ನಡ ಏನು ವಿಸ್ತೃತವಾದ ವರದಿಯನ್ನ ಮಾಡಿತ್ತು. ವರದಿಯ ನಂತರ ಎಚ್ಚೆತ್ತುಕೊಂಡಂತಹ ವೈದ್ಯಾಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿದರು. ಇವನು ಭೇಟಿ ನೀಡಿ ಇಲ್ಲಿ ಇರತಕ್ಕಂತಹ ಅವ್ಯವಸ್ಥೆಯ ಕುರಿತು ಏನೇನು ಕೊರತೆಗಳದವು ಏನೋ ಒಂದು ಕೂಡ ಈಗಲೇ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ. ಅದೇ ನಾವು ಸದ್ಯ ಈಗ ಲಕ್ಷ್ಮೇಶ್ವರ ಆಸ್ಪತ್ರೆಯಲ್ಲಿ ಏನು ನಿನ್ನೆ ಸಹ ಈ ಕುರಿತು ಏನು ವರದಿಯನ್ನು ಇಲ್ಲಿ ಬಂದು ಸ್ಥಳಕ್ಕೆ ನೋಡಿದಾಗ ಇಲ್ಲಿ ಯಾವ ರೀತಿ ಅವ್ಯವಸ್ಥೆ ಇತ್ತು ಅಂತಂದ್ರೆ ಇಲ್ಲಿ ಏನೂ ಇರಲಿಲ್ಲ. ಎಲ್ಲರೂ ಕೂಡ ಕಾರಿಡಾರ್ ನಲ್ಲೇ ಚಿಕಿತ್ಸೆಯನ್ನು ನೀಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಏನು ಇವತ್ತು ಏನು ಅಧಿಕಾರಿಗಳು ಬರ್ತಾ ಇದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ವಚ್ಛತೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನು ಮಾಧ್ಯಮಗಳೇನು ವರದಿಯ ನಂತರವೂ ಕೂಡ ಇಲ್ಲಿ ಏನು ಎಚ್ಚೆತ್ತುಕೊಳ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನೇನು ಇಲ್ಲಿ ಕೊರತೆಗಳಿದಾವು ಏನೇನು ಸಮಸ್ಯೆಗಳಿದಾವು ಅದ್ರ ಬಗ್ಗೆ ಏನೇನು ಈಗಾಗಲೇ ಏನು ಮೀಟಿಂಗ್ ಕೂಡ ಮಾಡಿದ್ರು ಅವ್ರನ್ನ ನಮ್ಮ ಜೊತೆಗೆ ಏನು ಸತೀಶ್ ಬಸ್ರಿಗಿಡದ ಸರ್ ಕೂಡ ಇದ್ದಾರೆ. ಅವ್ರನ್ನ ಮಾತ್ರ ಸರ್ ಇಲ್ಲಿ ಏನೇನು ಕೊರತೆಗಳಿತ್ತು ಸರ್ ಈಗಾಗಲೇ ಬಂದಿದ್ರಿ ಏನೇನು ಸಮಸ್ಯೆಗಳಿದಾವು ಏನೇನು ಪ್ರಿಕಾಷನ್ ತಗೊಳ್ತಿದ್ರು ಸರ್? ಇಲ್ಲಿ ಎಲ್ಲ ನೋಡಿದ್ದೀನಿ ಈಗಾಗಲೇ ಅದು ಸ್ವಚ್ಛತಾ ಕಾರ್ಯಕ್ರಮ ಈಗಾಗಲೇ ಮಾಡಿದ್ದಾರೆ ಮತ್ತು ನಾನು ಕಟ್ಟುನಿಟ್ಟಾಗಿ ಆಡಳಿತ ವೈದ್ಯಾಧಿಕಾರಿಗಳಿಗೆ ಇಲ್ಲಿನ ಸಮಸ್ಯೆಗಳ ಕುರಿತು ಸೇವಿಸ್ತಾರ ಬಗ್ಗೆ ಒಂದು ಮೀಟಿಂಗ್ ಕೂಡ ಮಾಡಿದ್ದೇನೆ. ಇಲ್ಲಿ ಒಂದು ಆಂಬ್ಯುಲೆನ್ಸದ ಕೊರತೆ ಇದೆ. ಇನ್ನೊಂದು ನಮ್ಮ ನಿಯರ್ ಬೈ ಇದ್ದಂಥ ಒಂದು ಆಂಬ್ಯುಲೆನ್ಸನ್ನು ಕೂಡ ಈಗಾಗಲೇ ಆಲ್ರೆಡಿ ನಾನು ಡಿಪ್ಲೋಮ್ ಮಾಡಿದ್ದೇನೆ ಅಲ್ಲಿ. ಮತ್ತು ಆ ಆಂಬ್ಯುಲೆನ್ಸ್ನಲ್ಲಿ ಒಂದು ಸಿಲಿಂಡರ್ ಆಕ್ಸಿಜನ್ ಸಿಲಿಂಡರು ಮತ್ತು ವಿತ್ ಅಸೆಸರೀಸ್ ಅದನ್ನು ಕೂಡ ತಕ್ಷಣ ಇಡಲು ನಾನು ವೈದ್ಯರಿಗೆ ನಾನು ನಿರ್ದೇಶನ ಮಾಡಿದ್ದೇನೆ. ಮತ್ತು ಅದೇ ರೀತಿ ಈಗ ಒಂದು ಸಾಮಾನ್ಯ ವಾರ್ಡ್ ಏನು ಅದು ಕೆಳಗಡೆ ಮಾಡಿದ್ರು ಅಲ್ಲಿ ಒಂದು ಬೆಡ್ಡಿನ ಕೊರತೆ ಇದ್ದಿದ್ದಕ್ಕೆ ಮೇಲುಗಡೆ ನಾನು ಹೋಗಿ ಮೇಲಿನ ವಾರ್ಡನ್ನು ಸ್ವಚ್ಛ ಮಾಡಿ ಅದನ್ನು ಸುಮಾರು 12 ಬೆಡ್ಡನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಅದನ್ನು ಜನರಿಗೆ ಒಂದು ಅನುಕೂಲ ಮಾಡಿಕೊಳ್ಳಲು ಕೂಡ ನಿರ್ದೇಶನ ಮಾಡಿದ್ದೇನೆ. ಸಾರ್ವಜನಿಕರ ಒಂದು ಕೋರಿಕೆ ಮೇರೆಗೆ ನಾನು ಈ ಒಂದು ಶಿರಟ್ಟಿ ತಾಲೂಕಿನ ಒಬ್ಬ ಹಿರಿಯ ತಜ್ಞರಾದಂಥ ಒಂದು ಡಾಕ್ಟರ್ ಚಂದ್ರಲಮಣಿಯವರನ್ನು ಮತ್ತು ಡಾಕ್ಟರ್ ಪ್ರಕಾಶ್ ಗುಂಡೂರವರನ್ನು ಇಬ್ಬರು ವೈದ್ಯರನ್ನು ನಾನು ಹೆಚ್ಚುವರಿಯಾಗಿ ನಾನು ಇವತ್ತೇ ನಾನು ಒಂದು ಕೊಟ್ಟಿದ್ದೇನೆ. ಈಗಾಗಲೇ ಕೆಳಗಡೆ ಮಲಗಿಸಿದಂಥ ಒಂದು ಏನು ಗ್ರೂಪ್ ಡಿ ಇದ್ದಾರೆ ಅವರಿಗೆ ಒಂದು ಎಚ್ಚರಿಕೆ ನೋಟಿಸನ್ನು ಕೂಡ ನಾನು ಸರ್ವ್ ಮಾಡಲಿಕ್ಕೆ ಇವತ್ತು ನಾನು ನಮ್ಮ ಕ್ಲರ್ಕಲ್ ಸಿಬ್ಬಂದಿಯವರಿಗೆ ನಾನು ಹೇಳಿದ್ದೇನೆ. ಅದೇ ರೀತಿ ಇನ್ನು ಮುಂದೆ ಆಗದಂಗೆ ನಾನು ಎಚ್ಚರ ವಹಿಸ್ತೇನೆ. ಎಸ್, ಇದೆಲ್ಲವೂ ಕೂಡ ಡಿಎಚ್ ಆಗಿರ್ತಕ್ಕಂಥ ಸತೀಶ್ ಬಸ್ರಿಗಿಡದವರ ಮಾತಾಗಿರ್ತಕ್ಕಂಥದ್ದು. ಏನೇ ಇರಲಿ ಇಲ್ಲಿ ಏನೇ ಕುಂದು ಕೊರತೆಗಳು ಬಂದರೂ ಕೂಡ ತಕ್ಷಣವೇ ಏನು ಆಕ್ಷನ್ ತಗೊಳ್ತೀವಿ ಅಂತ ತಪ್ಪಿಸ್ತ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಕೂಡ ನ್ಯೂಸ್ ಏಟಿಂಗ್ ಕನ್ನಡ ಕೇಳಿದ್ದಾರೆ. ಸಂತೋಷ್ ಕೋಣೂರ್, ನ್ಯೂಸ್ ಏಟಿಂಗ್ ಕನ್ನಡ, ಗದಗ. ಸುದ್ದಿ ಮುಂದುವರಿತು, ಚಿಕ್ಕ ಬ್ರೇಕ್ ನಂತರ. ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಕನ್ನಡದ ವತಿಯಿಂದ ನಡೀತಾ ಇರುವ 3 ದಿನದ ಕರುನಾಡ ಉತ್ಸವಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. 3ನೇ ದಿನವಾದ ಇಂದು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರಿನ ಮತ್ತಿಕೆರೆಯ ಜೆಪಿ ಪಾರ್ಕ್ ಮೈದಾನದಲ್ಲಿ ನಡೀತಾ ಇರುವ ಈ ಉತ್ಸವಕ್ಕೆ 100 ಜನರು ಆಗಮಿಸ್ತಾ ಇದ್ದಾರೆ. ಬಗೆ ಬಗೆಯ ಆಹಾರ ತಿನಿಸಿನ ರುಚಿ ನೋಡೋದಕ್ಕೆ ಹಾಗೂ ಸೈಟ್ ಖರೀದಿಸಲು ಜನಸಾಗರದಂತೆ ಜನ ಬರ್ತಾ ಇದ್ದಾರೆ. ಉತ್ಸವದಲ್ಲಿ ಸಾಂಸ್ಕೃತಿಕ ಸಂಭ್ರಮ ಜೋರಾಗಿತ್ತು. ಶಿವನೇ ಶಂಬಲಿಂಗ, ಏನೋಪ್ಪ ಅವಾಗ್ಲಿಂದ ನಾನು ನೋಡ್ತಾ ಇದ್ದೀನಿ ಕಳ್ಳ ರಿತೇಶ, ನನ್ನೇ ಸಿಕ್ಕಾಪೋಟೆ ಕುರ್ರಾ ಇಸ್ಕೊಂಡ್ ನೋಡ್ತಾ ಇದೀಯಾ? ಏನ್ ಹೇಳ್ತಿದ್ದೀರಣ? ಲೇ, ನಿಜವಾದ ಕನ್ನಡಿಗರು ಅಂದ್ರೆ ಯಾರಪ್ಪ? ಅದಿರಣ, ನಿಜವಾದ ಕನ್ನಡಿಗ ಯಾರು ಅಂದ್ರೆ ಯಾರು ತೆಲುಗರ ಜೊತೆ ತೆಲುಗಲ್ ಮಾತಾಡಿ, ತಮಿಳರ ಜೊತೆ ತಮಿಳಲ್ ಮಾತಾಡಿ, ಮಲಯಾಳ ಜೊತೆ ಮಲಯಾಳ ಮಾತಾಡಿ, ಕನ್ನಡ ಜೊತೆ ಬಂದು ಇಂಗ್ಲಿಷಲ್ಲಿ ಮಾತಾಡ್ತಾನೋ ಅವನೇ ನಿಜವಾದ ಕನ್ನಡಿಗ. ನಿಜವಾದ ಕನ್ನಡಿಗ ಅಂತಂದ್ರೆ ಯಾರು SSLC ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ನಲ್ಲಿ 3 ಸಲ ಫೇಲ್ ಆಗಿರ್ತಾನೋ ಅವನೇ ನಿಜವಾದ ಕನ್ನಡಿಗ. ನಾನಿಮ್ಮ ರಾಜ್ಕುಮಾರ, ನಾನು ನಿಮ್ಮ ಶಂಕರ್ ನಾಗ್ ಮಾತಾಡ್ತಾ ಇದ್ದೇನೆ. ನಾನು ಟೈಗರ್ ಪ್ರಭಕ, ನಾನು ಮಂಡಿ ತಗೊಂಡು ನಿಮ್ಮ ಅಂಬರೀಷ. ಏಹೇ, ನಾ ನಿಮ್ಮ ಸುಧೀರ. ಶಿವನೇ ಶಂಬಲಿಂಗ, ನಾ ನಿಮ್ಮ ಧೀರೇಂದ್ರ ಗೋಪಾಲು. ಇದಿಷ್ಟೋಗಿನ ಪ್ರಮುಖ ಸುದ್ದಿ ನೋಡ್ತಾರೆ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.